ಅದು ವಾಣಿಜ್ಯ ನಗರಿಯ ಪ್ರತಿಷ್ಠಿತ ಡಿಜಿಟಲ್ ಗಾರ್ಡನ್. ಈಗ ಅವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಬೇಸರ ಮೂಡಿಸುತ್ತದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ಡಿಜಿಟಲ್ ಗಾರ್ಡನ್ ಈಗ ಪ್ರಾಬ್ಲಮ್ಸ್ ಗಾರ್ಡನ್ ಆಗಿದೆ. ಅಷ್ಟಕ್ಕೂ ಯಾವುದು ಆ ಗಾರ್ಡನ್ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಎಲ್ಲೆಂದರಲ್ಲಿ ಹರಿದು ಬಿದ್ದಿರುವ ಕೇಬಲ್ ಕನೆಕ್ಷನ್, ಮೂಲೆ ಗುಂಪಾದ ವೈಫೈ ಬಾಕ್ಸ್, ಇದೆಲ್ಲದಕ್ಕೆ ಸಾಕ್ಷಿಯಾಗಿರುವುದು ಹುಬ್ಬಳ್ಳಿಯ ಕುಂಭಕೋಣಂ ಡಿಜಿಟಲ್ ಗಾರ್ಡನ್. ಹೌದು, ಹೆಸರಿಗೆ ಮಾತ್ರ ಡಿಜಿಟಲ್ ಗಾರ್ಡನ್ ಆಗಿರುವ ಹುಬ್ಬಳ್ಳಿಯ ಕುಂಭಕೋಣಂ ಪಾಲಿಕೆಯ ಗಾರ್ಡನ್ ಅವ್ಯವಸ್ಥೆಯ ಆಗರವಾಗಿದೆ. ಹುಬ್ಬಳ್ಳಿಯಲ್ಲಿ ಪ್ರಥಮ ಬಾರಿಗೆ ಕುಂಭಕೋಣಂ ಫ್ಲಾಟ್ ಬೈಲಪ್ಪನಗರದಲ್ಲಿ ಡಿಜಿಟಲ್ ಗಾರ್ಡನ್ ಮಾಡಲಾಗಿತ್ತು. ಈ ಗಾರ್ಡನ್ನಲ್ಲಿ ವೈಫೈ, ಮೊಬೈಲ್ ಚಾರ್ಜರ್, ಇಂಟರ್ನೆಟ್ ಸೌಲಭ್ಯ ನೀಡಲಾಗಿತ್ತು. ಅಲ್ಲದೆ ಇಲ್ಲಿ ಬರುವ ವಾಯು ವಿಹಾರಿಗಳಿಗಾಗಿ ಡಿಜಿಟಲ್ ಸೇವೆಯನ್ನು ನೀಡಲಾಗುತ್ತಿತ್ತು. ಆದರೆ ಈಗ ಆ ಎಲ್ಲ ಸೌಲಭ್ಯಗಳು ನಿಂತು ಹೋಗಿವೆ. ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಸೋಲಾರ್ ವ್ಯವಸ್ಥೆ ಕೂಡ ಹಾಳಾಗಿದ್ದು ಮೊಬೈಲ್ ಚಾರ್ಜಿಂಗ್, ವೈಫೈ, ಇಂಟರ್ನೆಟ್ ಸೌಲಭ್ಯ ಸ್ಥಗಿತಗೊಂಡಿದೆ. ಪಾಲಿಕೆಯಿಂದ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿ ಡಿಜಿಟಲ್ ಗಾರ್ಡನ್ ನಿರ್ಮಿಸಲಾಗಿತ್ತು. ಆದರೆ ನಿರ್ವಹಣೆ ಇಲ್ಲದೆ ಡಿಜಿಟಲ್ ಗಾರ್ಡನ್ ಈಗ ಪ್ರಾಬ್ಲಮ್ಸ್ಗಳ ಗಾರ್ಡನ್ ಆಗಿದೆ. ಇಷ್ಟು ಅವ್ಯವಸ್ಥೆ ತಾಂಡವವಾಡುತ್ತಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ಜರುಗಿಸದೆ ಪಾಲಿಕೆಯ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡ್ರಿ, ಚಾರ್ಜರ್, ವೈಫೈ ಕಲೆಕ್ಷನ್, ಸೋಲಾರ್ದ, ಇದ್ರಾಗ ಚೇರ್ ಗೀರ್ ಎಲ್ಲ ಇತ್ತು, ಸ್ಟೂಲ್ ಚೇರ್, ಟೇಬಲ್ ಇತ್ರಿ, ಮತ್ತು ಎಲ್ಲ ಸೋಲಾರ್ ಸಿಸ್ಟಮ್ ಎಲ್ಲ ಐತ್ರಿ, ಇಲ್ಲಿ ಸ್ಕ್ರೀನ್ ಇತ್ರಿ, ಅದೆಲ್ಲ ಸ್ಟಾರ್ಟಿಂಗ್ ಚಲೋ ಆತ್ರಿ. ಈಗ ಬರೋಬರದೆಲ್ಲ ವೇಸ್ಟ್ ಆಗ್ಬಿಟ್ಟಿದ್ರಿ, ಯಾರು ಮೇಂಟೆನೆನ್ಸ್ ಎಲ್ಲ ಏನು ಸರ್? ಚಾರ್ಜರ್ ಹಾಳಾಗಿತ್ತು ರೀ, ಸೋಲಾರ್, ವೈಫೈ, ಇಂಟರ್ನೆಟ್ ಏನೆಲ್ಲ ಹಾಳಾಗೈತ್ರಿ. ಇದಷ್ಟು ಆದಷ್ಟು ದೊಡ್ಡ ರಿಪೇರ್ ಮಾಡಿದರೆ ಸ್ವಲ್ಪ ಚಲೋ ಆಗಿತ್ತು, ಜನಕ್ಕೆ ಯೂಸ್ ಆಗೈತಿ. ಒಟ್ಟಿನಲ್ಲಿ ವಾಯು ವಿಹಾರಕ್ಕೆ ಬರುವ ಸಾರ್ವಜನಿಕರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಪಾಲಿಕೆಯಿಂದ ಡಿಜಿಟಲ್ ಗಾರ್ಡನ್ ನಿರ್ಮಾಣ ಮಾಡಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗಿದ್ದು ಅವ್ಯವಸ್ಥೆಗೆ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ಈಗಲಾದರೂ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಂಡು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.